ಸರ್ಕಾರ ನಮ್ಮ ಕ್ಲಿನಿಕ್ ಎನ್ನುವ ಯೋಜನೆ ಜಾರಿಗೆ ತಂದಿದೆ. ಆದರೆ ಈ ಪಟ್ಟಣದಲ್ಲಿ ಈ ಕ್ಲಿನಿಕ್ ಆಗಿದೆ, ನಮ್ಮ ಕ್ಲಿನಿಕ್ ಆಗಿದೆ, ಆದರೆ ಇಲ್ಲಿಯವರೆಗೂ ಕೂಡ ಅದು ಓಪನ್ ಆಗಿಲ್ಲ. ನಮ್ಮ ಕ್ಲಿನಿಕ್ ಕೇಂದ್ರಕ್ಕೆ ಬೀಗ ಜಡಿದಿರೋ ತಾಲೂಕು ಆರೋಗ್ಯ ಇಲಾಖೆ, ಇಲ್ಲಿವರೆಗೂ ಇಲ್ಲಿ ಜನರಿಗೂ ತೊಂದರೆ ಆಗ್ತಿದೆ, ಬೀಗ ಜಡಿದು ಸುಮ್ಮನಾಗಿದೆ ಸರ್ಕಾರ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಕುರಿತು ಬ್ರೇಕಿಂಗ್ ಬರ್ತಿದೆ, ನೋಡ್ಕೊಂಡು ಬನ್ನಿ. ಸೇವಾ ಕೇಂದ್ರ ಉಪಯೋಗಕ್ಕೆ ಬರ್ತಿಲ್ಲ, ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷೆಯ ಯೋಜನೆ ವಿಫಲವಾಯಿತೆ ಎನ್ನುವಂತಹ ಪ್ರಶ್ನೆ ಗುಂಡ್ಲುಪೇಟೆ ಪಟ್ಟಣದ ನಿವಾಸಿಗಳಲ್ಲಿ ಬಂದಿದೆ. ಇದು ಈ ಯೋಜನೆ ಬಡವರ್ಗದ ಜನರಿಗೆ ಅನುಕೂಲ ಆಗಲಿ ಅಂತ ಯೋಜನೆ ಜಾರಿಯಾಗಿದೆ, ಆದರೆ ನಮಗೆ ಇದು ಉಪಯೋಗಕ್ಕೆ ಬರ್ತಾ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಲ್ಲದಡೆ ಸ್ಥಾಪಿಸಲು ಸರ್ಕಾರದಿಂದಲೇ ಈಗಾಗಲೇ ನಿರ್ಧಾರ ಆಗಿತ್ತು. ಇದು ಗುಂಡ್ಲುಪೇಟೆ ಪಟ್ಟಣದ ವಕೀಲಿಗ ಬೀದಿಯಲ್ಲಿ ಬಂದ್ ಆಗಿರುವಂತಹ ನಮ್ಮ ಕ್ಲಿನಿಕ್. ನೋಡಿ, ಈ ಪಟ್ಟಣದಲ್ಲಿ ನಮ್ಮ ಕ್ಲಿನಿಕ್ ಅನ್ನುವ ಒಂದು ಯೋಜನೆ ಜಾರಿಯಾಗಿದೆ, ಕ್ಲಿನಿಕ್ ಕೂಡ ಆಗಿದೆ. ಈಗ ಸತ್ಯವಾಗಿ ಅಂದ್ರೆ ಒಂದು 20-25 ದಿನ ಆಯ್ತು ಇಲ್ಲಿ ಕ್ಲಿನಿಕ್ ಆಗಿ, ಆದ್ರೆ ಇಲ್ಲಿಯವರೆಗೂ ಓಪನ್ ಆಗಿಲ್ಲ. ಅದಕ್ಕೆ ಬೀಗ ಜಡಿದು ಸುಮ್ಮನಾಗಿದೆ ತಾಲೂಕು ಆರೋಗ್ಯ ಇಲಾಖೆ. ಸರ್ಕಾರಿ ಆಸ್ಪತ್ರೆಯಲ್ಲಿನ ಒತ್ತಡ ಕಡಿಮೆಗೊಳಿಸಲು ಇಂತಹ ಕ್ಲಿನಿಕ್ ಅನ್ನು ಮಾಡಲಾಗಿದೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡಿ, ಈ ತರ ಕ್ಯೂ ಆಗಿ ನಿಲ್ತಾರಲ್ಲ, ಇದನ್ನೆಲ್ಲ ಇಲ್ಲಿ ಕಡಿಮೆ ಮಾಡಬೇಕು. ಈ ಕ್ಯೂ ಅಲ್ಲಿ ನಿಂತಿರೋ ಜನರಿಗೆ ಚಿಕಿತ್ಸೆ ಸಿಗಬೇಕು ಸರಿಯಾದ ಸಮಯಕ್ಕೆ ಅಂತ ಸರ್ಕಾರದಿಂದ ನಮ್ಮ ಕ್ಲಿನಿಕ್ ಅನ್ನುವಂಥದ್ದು ಯೋಜನೆ ಜಾರಿಯಾಗಿರುತ್ತೆ. ಆದರೆ ಇಲ್ಲಿಯವರೆಗೂ ಅದನ್ನ ಓಪನ್ ಆಗಿಲ್ಲ. 15 ದಿನ ಆಯಿತು ಬೀಗ ಜಡಿದು ಸುಮ್ಮನಾಗಿದೆ ತಾಲೂಕು ಆರೋಗ್ಯ ಇಲಾಖೆ. ಇದು ಗುಂಡ್ಲುಪೇಟೆ ಪಟ್ಟಣದ ವಕೀಲಿಗ ಬೀದಿಯಲ್ಲಿ ಬಂದ್ ಆಗಿರುವಂತಹ ನಮ್ಮ ಕ್ಲಿನಿಕ್. ಈ ಕ್ಲಿನಿಕ್ ಅಲ್ಲಿ ವೈದ್ಯರು ಕೂಡ ಇರೋದಿಲ್ಲ, ಹಾಗೆ ನರ್ಸ್ಗಳು ಕೂಡ ಇರೋದಿಲ್ಲ. ಡಿ ಗ್ರೂಪ್ ನೌಕರರ ನೇಮಕನೇ ಆಗಿಲ್ವಾ ಇಲ್ಲಿ? ಹಾಗಿದ್ರೆ ಯಾರು ಇಲ್ಲಿ ಕರೆಕ್ಟ್ ಆಗಿ ಸ್ಪಂದಿಸ್ತಿಲ್ಲ, ವೈದ್ಯರು ಕೂಡ ಇಲ್ಲ, ನರ್ಸ್ಗಳು ಇಲ್ಲ, ಇದರ ಜೊತೆಗೆ ಡಿ ಗ್ರೂಪ್ ನೌಕರರು ಕೂಡ ಇಲ್ಲ. ಹಾಗಿದ್ರೆ ಯಾಕೆ ಈ ಕ್ಲಿನಿಕ್ ಅನ್ನ ಮಾಡಬೇಕಾಗಿತ್ತು? ಇಲ್ಲಿ ಬಡ ಜನರಿಗೆ ಅನುಕೂಲ ಆಗಲಿ, ಇಲ್ಲಿರುವ ಸೇವೆಗಳು ಸಿಗಲಿ ಅಂತ ಈ ನಮ್ಮ ಕ್ಲಿನಿಕ್ ಅನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ನಮಗೆ ಇಲ್ಲಿ ಏನು ಸಿಗಬೇಕಾಗಿರುವಂತಹ ಸೇವೆಗಳು ಸಿಗ್ತಾ ಇಲ್ಲ. ಆದರೂ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ತಪ್ಪಿಲ್ಲ, ಕ್ಯೂ ಅಲ್ಲಿ ನಿಲ್ಲೋದು ತಪ್ಪಿಲ್ಲ. ಇದರಿಂದಾಗಿ ಆದಷ್ಟು ಬೇಗ ತಾಲೂಕು ಆರೋಗ್ಯ ಇಲಾಖೆಯ ವಿರುದ್ಧ ಕಿಡಿಕಾರಿದ್ದಾರೆ ಅಲ್ಲಿನ ರೋಗಿಗಳು ಹಾಗೂ ಅಲ್ಲಿರುವಂತಹ ನಿವಾಸಿಗಳು. ಉಪಯೋಗಕ್ಕೆ ಬರ್ತಾ ಇಲ್ಲ ಅಲ್ಲ ಇದು, ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷೆಯ ಯೋಜನೆ ವಿಫಲವಾಯಿತೆ. ಹಾಗಿದ್ರೆ ನಾವು ಹೀಗೆ ಕ್ಯೂ ಅಲ್ಲಿ ನಿಲ್ತಾ ಹೋದ್ರೆ ಯಾಕೆ ಈ ಯೋಜನೆ ಜಾರಿಗೆ ತರಬೇಕಾಗಿತ್ತು ಸರ್ಕಾರ? ಕೆಲವು ಪಟ್ಟಣದಲ್ಲಿ ನಮ್ಮ ಕ್ಲಿನಿಕ್ ಅಂತ ಯಾಕೆ ಮಾಡಿರ್ತಾರೆ? ಬಡವರಿಗೆ ಅನುಕೂಲ ಆಗಲಿ, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗಲಿ, ಇದು ಒಂದೇ ಉದ್ದೇಶ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗಲಿ, ಹಾಗೆ ಬಡವರಿಗೆ ಅನುಕೂಲ ಆಗಲಿ ಅಂತ. ಗುಂಡ್ಲುಪೇಟೆ ಡಾಕ್ಟರ್ ಗಿರಿದಾಸ್ ಅಂತ. ಈಗ ನಮ್ಮ ಕ್ಲಿನಿಕ್ ಅದು ಯೋಜನೆ ನಮ್ಮ ಅದು ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ಒಂದೇ ಸರಿ ಒಂದೇ ಎಲ್ಲ ಕಡೆಗೂ ಒಂದೇ ಸರಿ ಉದ್ಘಾಟನೆ ಆಗುತ್ತೆ. ಅದರ ಪ್ರಯುಕ್ತ ನಮ್ಮ ಒಂದು ತಾಲೂಕಿನಲ್ಲಿ ಆಲ್ರೆಡಿ ಅದಕ್ಕೆಲ್ಲದು ಏನೇನು ಬೇಕು ಎಲ್ಲ ಬಿಲ್ಡಿಂಗ್ ಆಗಲಿ ಮತ್ತು ಫರ್ನಿಚರ್ಸ್ ಆಗಲಿ ಎಲ್ಲದನ್ನು ರೆಡಿಯಾಗಿ ಆಲ್ರೆಡಿ ಈಗ ಅದು ಸಂಪೂರ್ಣವಾಗಿದೆ. ಅದು ಈಗ ನಮ್ಮ ಏನು ಡೇಟ್ ಕೊಡ್ತಾರೆ ಮತ್ತು ಅದು ಯಾವತ್ತು ಇದು ಮಾಡ್ಕೊಳ್ಳೋದು ಒಂದು
ಟೈಮ್ ಕೊಡ್ತಾರೆ ಆ ಡೇಟ್ ನಾವೆಲ್ಲ ರೆಡಿ ಇದ್ದೀವಿ ಆ ಟೈಮ್ ನಮ್ಮಲ್ಲಿ ನಮ್ಮ ಗುಂಡ್ಲುಪೇಟೆಯಲ್ಲಿ ಅದು ಓಪನ್ ಆಗುತ್ತೆ ನಮ್ಮ ಕ್ಲಿನಿಕ್ ಅಂದ್ರೆ ಅಲ್ಲಿ 6 ಜನ ಇರ್ತಾರೆ ಸ್ಟಾಫ್ ಟೋಟಲಿ ಒಬ್ಬ ಮೆಡಿಕಲ್ ಆಫೀಸರ್ ಆಮೇಲೆ ಒಬ್ಬ ಸ್ಟಾಫ್ ನರ್ಸ್ ಒಬ್ಬ ಮತ್ತೆ ಫಾರ್ಮಸಿಸ್ಟ್ ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಮತ್ತೆ ಒಬ್ಬ ಆಫೀಸ್ ಅಸಿಸ್ಟೆಂಟ್ ಆಮೇಲೆ ನಮ್ಮ ಗ್ರೂಪ್ ಡಿ ಟೋಟಲಿ 6 ಜನ ಇರ್ತಾರೆ ಓಪಿಡಿ ಬೇಸಿಸ್ ಒಳಗೆ ಚಿಕಿತ್ಸೆಗೆ ಏನು ಬರ್ತಾಗಲ್ಲೋ ಅಲ್ಲಿ ಆ ತರ ಚಿಕಿತ್ಸೆ ಕೊಟ್ಬಿಟ್ಟು ಹೆಚ್ಚಿನ ಚಿಕಿತ್ಸೆಗೆ ಏನಾದ್ರೂ ಸಂಬಂಧಪಟ್ಟಂಗಿದ್ರೆ ಅಲ್ಲಿ ನಮ್ಮ ಜನರಲ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ ನಮ್ಮ ಕ್ಲಿನಿಕ್ ಅನ್ನುವಂತದ್ದು ಏನು ಮಾಡಿದರಲ್ಲ ಇಲ್ಲಿ ಈ ಪಟ್ಟಣದಲ್ಲಿ ನಮ್ಮ ಕ್ಲಿನಿಕ್ ಕೇಂದ್ರ ಸ್ಥಾಪನೆ ಮಾಡಿದರೆ ಆದರೆ ಉಪಯೋಗಕ್ಕೆ ಬರ್ತಿಲ್ಲ ಇಲ್ಲಿ ಏನು ಒಬ್ಬರು ಇಬ್ಬರು ಅಷ್ಟೇ ಒಬ್ಬರು ವೈದ್ಯಾಧಿಕಾರಿ ಇದ್ದರೆ ಒಬ್ಬರು ನರ್ಸ್ ಇರೋದಿಲ್ಲ ನರ್ಸ್ ಇದ್ದರೆ ವೈದ್ಯಾಧಿಕಾರಿಗಳು ಇರೋದಿಲ್ಲ ಡಿ ಗ್ರೂಪ್ ನೌಕರರಿಗೆ ಇಲ್ಲಿ ಇವರಿಗೆ ನೇಮಕನೇ ಆಗಿಲ್ವಾ ಇಲ್ಲಿ ಹಾಗಂತ ಇಲ್ಲಿ ಜನರು ಪ್ರಶ್ನೆಯನ್ನ ಹಾಕಿದ್ದಾರೆ ಬಡ ಜನರಿಗೆ ಸಿಗಬೇಕಾದಂತಹ ಸೇವೆಗಳು ಸಿಗ್ತಿಲ್ವಲ್ಲ ಇಲ್ಲಿ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿ ಅಬ್ದುಲ್ ಮಾಲಿಕ್ ಹಲೋ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷ ಅಬ್ದುಲ್ ಮಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ಸರ್ ಈ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಮ್ಮ ಕ್ಲಿನಿಕ್ ಸ್ಥಾಪನೆಯಾಗಿ ಎಷ್ಟು ದಿನ ಆಯಿತು ಯಾಕೆ ಅದಕ್ಕೆ ಬೀಗ ಜಡಿದು ಇಲ್ಲಿವರೆಗೂ ತಾಲೂಕು ಆರೋಗ್ಯ ಅಧಿಕಾರಿ ಸುಮ್ಮನಿದೆ ಅಂತ ಏನಾದರೂ ನಿಮಗೆ ಗೊತ್ತಾಗಿದೆಯಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇಡಮ್ ಈಗ ರಾಜ್ಯ ಸರ್ಕಾರದಿಂದ ಏನೊಂದು ನಮ್ಮ ಕ್ಲೀನಿಂಗ್ ಅಂತ ಮಾಡಿದರೆ ಆಲ್ರೆಡಿ ಈಗ 2 ತಿಂಗಳು ಮೇಲಾಗಿದೆ ಆದ್ರೆ ಅದು ಕಾರ್ಯರೂಪಕ್ಕೆ ಬಂದಿರೋ ಸುಮ್ಮನೆ ಬಾಡಿಗೆ ಸುಮ್ಮನೆ ಬಾಡಿಗೆ ಕಟ್ತಾ ಇದ್ರೆ ದುಡ್ಡು ಜನಗಳ ಹಣ ಪೋಲಾಗ್ತಾ ಇದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಣ್ಣ ಪುಟ್ಟ ರೋಗಿಗಳಿಗೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಇದು ನಮ್ಮ ಕ್ಲೀನಿಂಗ್ ಅಂತ ಮಾಡಿರೋದು ಆದ್ರೆ ಅದು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಮೇಡಮ್ ಈಗ ಆಸ್ಪತ್ರೆಗೆ ಹೋದಾಗ ಫುಲ್ ಕ್ರೌಡ್ ಜಾಸ್ತಿ ಆಗ್ತಾ ಇದೆ ದಿನೇ ಹೆಚ್ಚಾಗ್ತಾ ಇದೆ ಈಗ ದೊಡ್ಡ ಈಗ ಒಂದು ಯಾವ್ದಾದ್ರು ಹೃದಯಾಘಾತ ಆದಾಗ ಅಲ್ಲಿ ಹೋದಾಗ ಬಹಳ ಸಮಸ್ಯೆ ಆಗ್ತದೆ ಈಗ ನಮ್ಮ ಕ್ಲಿನಿಕ್ ಆದ್ರೆ ಬೇಗ ಕಾರ್ಯರೂಪಕ್ಕೆ ಬಂದ್ರೆ ಜನಗಳಿಗೆ ಒಂದು ಅನುಕೂಲ ಅಲ್ಲ ಈ ಪಟ್ಟಣದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಪಟ್ಟಣ ಏನೋ ಒಂದು ಪಟ್ಟಣದಲ್ಲಿ ಇರೋದು ಈಗ ಕೇರಳ ರೋಡ್ ಅಲ್ಲಿ ಒಂದು 1/2 ಕಿಲೋಮೀಟರ್ ಬರುತ್ತೆ ಅಷ್ಟೇ ಅರ್ಧ ಕಿಲೋಮೀಟರ್ ಓಕೆ ಹೌದು ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಯೂ ಮಾತ್ರ ತಪ್ಪಿಲ್ಲ ಹಾಗೆ ಕ್ಲಿನಿಕ್ ಕೂಡ ಓಪನ್ ಆಗಿಲ್ಲ ಹೌದು ಹೌದು ಮೇಡಮ್ ಕ್ಲಿನಿಕ್ ಓಪನ್ ಆಗಿಲ್ಲ ದಿನೇ ಕ್ಯೂ ಮಾತ್ರ ತಪ್ತಾ ಇಲ್ಲ ಜಾಸ್ತಿನೇ ಆಗ್ತಾ ಇಲ್ಲ ಅಲ್ಲಿರುವ ತಾಲೂಕು ಆರೋಗ್ಯ ಇಲಾಖೆಗೆ ನೀವು ಹೇಳಿದಿರಾ ಈ ವಿಷಯದಲ್ಲಿ ಇಲ್ಲ ಮೇಡಮ್ ಅದು ಹೇಳಿಲ್ಲ ಮೇಡಮ್ ನಾವು ಅಂದ್ರೆ ಅವ್ರ ಜೊತೆಗೆ ಅಂದ್ರೆ ಅವ್ರ ಗಮನಕ್ಕೆ ಇನ್ನೂ ತಂದಿಲ್ಲ ಅಂತ ನೀವು ಹೌದು ಹೌದು ತಂದಿಲ್ಲ ಅದು ನಾವು ಇವತ್ತ ಆಗ್ಬೋದು ನಾಳೆ ಆಗ್ಬೋದು ಅಂತ ನಾವು ಕಾಯ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಆಗ್ಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮುಖಾಂತರ ನಾವು ಮಾಡ್ಬೇಕಾಗಲ್ಲ ಇದು ಯಾವಾಗ ಸ್ಥಾಪನೆ ಆಗಿದೆ ಅಲ್ಲಿವರೆಗೂ ಬೀಗಾನೆ ಹಾಕಿದ್ದಾರೆ ಈಗ ನಮ್ಗೆ ಬಂದಿರೋ ಮಾಹಿತಿ 2 ತಿಂಗಳು ಮೇಲಾಗಿದೆ ಅಂತ ನಮ್ಗೆ ಮಾಹಿತಿ ಇರೋದು ಓಕೆ ಆದ್ರೆ ಅದು ಇನ್ನೂ ಯಾವ್ದೇ ರೂಪಕ್ಕೆ ಕಾರ್ಯರೂಪಕ್ಕೆ ಬಂದಿಲ್ಲ ಮೇಡಮ್ ಎಸ್ ಓಕೆ ಸರ್ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷ ಅಬ್ದುಲ್ ಮಾಲಿಕ್ ಅವರ ಮಾತಿದಾಗಿತ್ತು 2 ತಿಂಗಳಿನಿಂದ ಇಲ್ಲಿ ಸ್ಥಾಪನೆ ಆಗಿದೆ ನಮ್ಮ ಕ್ಲಿನಿಕ್ ಅನ್ನೋದು ಇಲ್ಲಿ ಸ್ಥಾಪನೆ ಆಗಿದೆ ಆದರೆ ಇಲ್ಲಿಯವರೆಗೂ ಕೂಡ ಕಾರ್ಯರೂಪಕ್ಕೆ ಬರ್ತಿಲ್ಲ ಇದನ್ನು ತಾಲೂಕು ಆರೋಗ್ಯ ಇಲಾಖೆಗೆ ನಾವು ತಿಳಿಸುವಂಥದ್ದಲ್ಲ ಇದು ಪಬ್ಲಿಕ್ಗೆ ಬೇಕಾದಂತಹ ಅನುಕೂಲ ಆಗಲಿ ಅಂತ ಈ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ ಹಾಗೆ ಇಲ್ಲಿ ಕೇಂದ್ರ ಕೂಡ ಸ್ಥಾಪನೆ ಮಾಡಿದ್ದಾರೆ ತಾಲೂಕು ಆರೋಗ್ಯ ಇಲಾಖೆಗೆ ನಾವು ತಿಳಿಸುವಂತಹ ವಿಷಯ ಅಲ್ವೇ ಅಲ್ಲ ಇದನ್ನು ಅವರು ತಿಳ್ಕೊಂಡು ಇಲ್ಲಿ ಕಾರ್ಯರೂಪಕ್ಕೆ ತರಬೇಕಾಗಿತ್ತು ಇಲ್ಲಿವರೆಗೂ ತಂದಿಲ್ಲ ಅಂತ ಅಬ್ದುಲ್ ಮಾಲಿಕ್ ಅವರ ಮಾತಾಗಿತ್ತು ಈ ಕುರಿತು ಇನ್ನೂ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಈಗ ಇದು ಎಷ್ಟು ದಿನದಿಂದ ಅಂದ್ರೆ ಹೀಗೆ ಬೀಗ ಜಡಿದಿದ್ದಾರೆ ಯಾಕೆ ತಾಲೂಕು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಇದು ಇದು ರಾಜ್ಯ ಸರ್ಕಾರದ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳ್ಬೋದಾಗಿದೆ ಇದ್ರ ಉದ್ದೇಶ ಇಷ್ಟೇ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಒತ್ತಡ ಇರ್ತಾ ಇತ್ತು ಅಂತಹ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಸರ್ಕಾರವೇ ಏನು ನಮ್ಮ ಕ್ಲಿನಿಕ್ ಅನ್ನ ಒಂದು 15 ಫೈನಾನ್ಸ್ ಅಲ್ಲಿ ಒಂದು ಯೋಜನೆಯನ್ನ ಜಾರಿ ಮಾಡ್ತದೆ ಇಡೀ ರಾಜ್ಯಾದ್ಯಂತ ಜಾರಿಯಾದಂತ ನಮ್ಮ ಕ್ಲಿನಿಕ್ ಯೋಜನೆಯು ಚಾಮರಾಜನಗರ ಜಿಲ್ಲೆಗೆ 3 ನಮ್ಮ ಕ್ಲಿನಿಕ್ ಕೇಂದ್ರವನ್ನು ತೆರಲು ಅನುಮತಿ ಸಿಗುತ್ತೆ ಈ ಅನುಮತಿ ಸಿಕ್ಕಿದ ನಂತರವಾಗಿ ತಾಲೂಕು ಆರೋಗ್ಯ ಇಲಾಖೆ ಒಂದು ಒಕ್ಕಲಿಗ ಬೀದಿಯಲ್ಲಿ ಗುಂಡ್ಲುಪೇಟೆಯಲ್ಲಿ ಒಂದು ನಮ್ಮ ಕ್ಲಿನಿಕ್ ಅಂತ ಒಂದು ಕೇಂದ್ರವನ್ನು ಬೋರ್ಡ್ ಎಲ್ಲ ಅಳವಡಿಸಿ ಅಲ್ಲಿ ಓಪನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಕೊಠಡಿ ಎಲ್ಲ ಸಿದ್ಧವಾಗಿದೆ ಅಲ್ಲಿ ಆದ್ರೆ ಇನ್ನು ಕೂಡ ಸಹ ಅದು ಸಾರ್ವಜನಿಕರ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಗುಂಡ್ಲುಪೇಟೆಯಲ್ಲಿ ಏನಿದೆ ಈ ನಮ್ಮ ಕ್ಲಿನಿಕ್ ಸೇವಾ ಕೇಂದ್ರಕ್ಕೆ ಈಗ ಬೀಗವನ್ನ ಜಡಿದಿದ್ದಾರೆ ಯಾಕಂದ್ರೆ ಅವರು ಆರೋಗ್ಯಾಧಿಕಾರಿ ಗಿರಿಧರ್ ಅವರು ಹೇಳೋ ಪ್ರಕಾರ ಗಿರಿದಾಸ್ ಅವ್ರು ಹೇಳೋ ಪ್ರಕಾರ ನಮ್ಗೆ ಇನ್ನು ಡೇಟು
ಕನ್ಫರ್ಮ್ ಆಗಿಲ್ಲ ಆ ಡೇಟ್ ಕನ್ಫರ್ಮ್ ಆದ್ಮೇಲೆ ನಾವು ಏನು ಡೇಟ್ ಅಂತ ಅಂದ್ರೆ ಯಾವ ತರ ಡೇಟ್ ಏನ್ ಡೇಟ್ ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋದ ಒಂದೇ ಕಾರ್ಯಕ್ರಮದಲ್ಲಿ ನಾವು ರಾಜ್ಯಾದ್ಯಂತ ನಾವು ಅದನ್ನ ಓಪನ್ ಮಾಡ್ತಾರೆ ಅಂತ ಹೇಳ್ತಿದ್ರೆ ತುಂಬಾ ಈಗ ನೀವು ಅಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ ರಾಜ್ಯಾದ್ಯಂತ ಈಗ ಸುಮಾರು ಕಡೆ ನಮ್ಮ ಕ್ಲಿನಿಕ್ ಸೇವಾ ಕೇಂದ್ರಗಳಿಗೆ ಕಾರ್ಯವನ್ನ ನಿರ್ವಹಿಸ್ತಾ ಇದಾವೆ. ಈಗ ಗುಂಡ್ಲುಪೇಟೆಯಲ್ಲಿ ಇದು ಒಂದು ಗಡಿ ಭಾಗ ಆಗಿರೋದ್ರಿಂದ ಏನು ಗ್ರಾಮಾಂತರ ಪ್ರದೇಶದ ಜನರು ಹೆಚ್ಚಾಗಿ ಅದು ಬಡ ಜನರು ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿಸಿರೋದ್ರಿಂದ ಇಂತಹ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ ಅಲ್ಲಿ ಇರುವಂತ ಪಂಜನಹಳ್ಳಿ ಹೊಸೂರು ಮತ್ತೆ ಇನ್ನು ವೀರನಪುರ ಗ್ರಾಮದ ಆ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸೇವಾ ಕೇಂದ್ರದ ಸೌಲಭ್ಯವನ್ನು ಪಡ್ಕೊಳ್ಳಕ್ಕೆ ಅನುಕೂಲಕರ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಸ್ಥಾಪನೆ ಮಾಡಿದರೆ ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಅನುಕೂಲ ಆಗ್ತಿಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲೂ ಕ್ಯೂ ಕೂಡ ತಪ್ಪಿಲ್ವಲ್ಲ. ಇಲ್ಲಿ ಈಗ ಏನು ಇವರು ಅಭಾ ಕಾರ್ಡ್ ಮತ್ತೆ ಓಟಿಪಿ ಗೋಸ್ಕರ ಆಧಾರ್ ಕಾರ್ಡ್ ಅನ್ನು ಏನು ಇವರು ಅಧ್ವಾನ ಮಾಡಿದರೆ ಈಗ ಅದನ್ನು ಸಹ ದಿನನಿತ್ಯ ಬೆಳಗ್ಗೆ ಮುಂಜಾನೆ ಒಳಗೆ ನೋಡ್ತಂದ್ರೆ ಸರತಿ ಸಾಲು ಏನಂದ್ರೆ ಈಗ ಅಲ್ಲಿ ಏನು ಹೊರರೋಗಿಗಳು ಬರ್ತಾರೆ ಆ ಹೊರರೋಗಿಗಳು ಆಧಾರ್ ಕಾರ್ಡ್ ಅನ್ನು ಏನಾದ್ರೂ ಮನೆಯಲ್ಲಿ ಮರೆತು ಬಂದಂತ ಸಂದರ್ಭದಲ್ಲಿ ಅವರ ಜೊತೆ ಬಂದಂತ ಪೋಷಕರು ಮತ್ತೆ ಗ್ರಾಮಕ್ಕೆ ತೆರಳಿ ವಾಪಸ್ ಬರಬೇಕು. ಅದು ಬರೋ ನಡುವೆ ಏನಾದ್ರೂ ರೋಗಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅಂತ ರೋಗಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ ಶಿವಕುಮಾರ್, ಈಗ ಆಧಾರ್ ಕಾರ್ಡ್ ಅನ್ನ ಬಿಟ್ಟು ಬಂದ್ರೆ ಅವ್ರಿಗೆ ಚಿಕಿತ್ಸೆ ಸಿಗ್ತಿಲ್ವಾ? ಅಲ್ಲಿ ಆಧಾರ್ ಕಾರ್ಡ್ ಅನ್ನ ಯಾವ ರೋಗಿಯು ತಗೊಂಡು ಬರೋದಿಲ್ಲ, ಅವ್ರಿಗೆ ಒಂದು ಓಟಿಪಿ ಅನ್ನ ಕೇಳ್ತಾರೆ, ಆ ಓಟಿಪಿ ಅನ್ನ ಹೇಳಲಿಲ್ಲ ಅಂತ ಅವ್ರನ್ನ ಕಾಯಿಸಿ ಕೂರಿಸುವಂತ ಒಂದು ಪ್ರಸಂಗಗಳು ಬೆಳಕಿಗೆ ಬಂದಿದ್ದಾವೆ ಸ್ಮಿತಾ. ಗುಂಡ್ಲುಪೇಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ ಓಟಿಪಿ ಅಧ್ವಾನ ಒಂದು ಕಡೆ ಆದ್ರೆ ಈಗ ನಮ್ಮ ಕ್ಲಿನಿಕ್ ಸೇವಾ ಕೇಂದ್ರವನ್ನು ಇವರು ಚಾಲನೆ ನೀಡದೆ ಇರುವುದು ಏನು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ಮಿತಾ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರದ ನಿಯಮಗಳು ಇವರು ಪಾಲಿಸಿಲ್ಲ ಅಂದ್ರೆ ಖುದ್ದಾಗಿ ಈ ಹಿಂದೆ ಕೂಡ ತುಮಕೂರಿನಲ್ಲಿ ಆದಂತಹ ಅವಳಿ ಮಕ್ಕಳ ಸಾವು ಏನ್ ಪ್ರಕರಣ ಆಗಿತ್ತಲ್ಲ, ಈ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಯಾವುದೇ ರೋಗಿ ಬಂದ್ರು ಕೂಡ ಆಧಾರ್ ಕಾರ್ಡ್ ಅನ್ನ ಕೇಳಬೇಕು ಅಂತಂದ್ರೆ ಚಿಕಿತ್ಸೆಯನ್ನ ನೀಡಿ ಆ ನಂತರ ನೀವು ಅವರಿಗೆ ಆಧಾರ್ ಕಾರ್ಡ್ ಅನ್ನ ಕೇಳಿ ಓಟಿಪಿಯನ್ನ ಕೇಳಿ ಅಂತ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಸುಧಾಕರ್ ಅವರ ಮಾತಿಗೆ ಇಲ್ಲಿ ಬೆಲೆ ಇಲ್ದಂಗ ಆಯ್ತಲ್ಲ. ಅಲ್ಲಿ ಓಟಿಪಿ ಬಂದ್ರೆ ಮಾತ್ರ ಚಿಕಿತ್ಸೆ ಸಿಗುತ್ತೆ ಅಂತ ಸನ್ನಿವೇಶಗಳು ಕೂಡ ಇಲ್ಲಿ ಕಂಡು ಬರ್ತಿದ್ದಾವೆ. ಆದ್ರೆ ಇಂತಹ ನಿರ್ಲಕ್ಷ್ಯ ಬೇಡ, ಆದಷ್ಟು ಬೇಗ ಡೇಟ್ ಅನೌನ್ಸ್ ಮಾಡಿ ಉದ್ಘಾಟನೆಯನ್ನ ಮಾಡಬೇಕು. ಯಾತಕ್ಕೆ ಇದು ಮಾಡಿರೋದು? ಜನರಿಗೆ ಅನುಕೂಲ ಆಗ್ಲಿ ಅನ್ನುವಂತ ದೃಷ್ಟಿಗೆ ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಆದ್ರೆ ಆದಷ್ಟು ಬೇಗ ಇದನ್ನ ಸ್ಥಾಪನೆ ಮಾಡಬೇಕು ಅಂತ ಗುಂಡ್ಲುಪೇಟೆ ಪಟ್ಟಣದಲ್ಲಿರುವಂತಹ ನಿವಾಸಿಗಳ ಒತ್ತಾಯ ಆಗಿದೆ.